ಪುರುಷೋತ್ತಮ ಪುರುಷೋತ್ತಮ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಸಾಯಂಕಾಲ ಆಫೀಸಿಂದ ಬರ್ತಾ ವಿಜಯನ್ ಕರ್ಕೊಂಡ್ ಬರ್ತೀನಿ ಅಂತ ಶೇಖರ್ ಫೋನ್ ಮಾಡಿ ಹೇಳಿದ್ದ. ಈಗ ನೋಡಿದ್ರೆ ನೀವೇ ಕರ್ಕೊಂಡ್ ಬಂದಿದ್ದೀರಿ. ಎಲ್ಲೋ ನನ್ನ ಸಹನಮ್ಮನ ನೋಡ್ಬೇಕು ಅಂತ ಅನ್ಸಿರ್ಬೇಕು, ಅದಕ್ಕೆ ಅಕ್ಕನ್ ಬಿಡೋನೆಪ್ಪ. ನಾಳೆನೇ ಎಂಗೇಜ್ಮೆಂಟ್ ಅಂತ ಶೇಖರ್ ಹೇಳ್ದ. ತುಂಬಾ ಸಂತೋಷ. ಹಾಗೆ ಮದ್ವೆನೂ ಬೇಗ ಆದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ನೀವು ಬಂದ್ರೆ ಸಾಕು, ನಮ್ ಸಾನಮ್ಮರು ಭಾರಿ ಲವಲವಿಕೆ ಆಗಿರ್ತಾರೆ. ಅವಳು ಹೀಗೆ ಯಾವಾಗ್ಲೂ ನಗ್ನಗ್ತಾ ತಮಾಷೆ ಮಾಡ್ತಾ ಇರ್ತಾಳೆ, ನೀವು ಬೇಜಾರು ಮಾಡ್ಕೋಬೇಡಿ. ಆದ್ರೆ ಅವಳು ಹೇಳೋ ಮಾತು ನಿಜಾನೇ, ನೀವು ನಮ್ಮ ಸಹನಾಗೆ ಒಪ್ಪಿಗೆ ಕೊಟ್ಟಮೇಲೆ ಅವಳು ತುಂಬ ಲವಲವಿಕೆಯಿಂದ ಇದ್ದಾಳೆ. ಇವತ್ತು ಅವಳು ಸಂತೋಷವಾಗಿ ನಾಲ್ಕು ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ನೀವೇ ಕಾರಣ. ಅಮ್ಮ, ನಾ ಹೊರಡ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಒಂದ್ ನಿಮಿಷ ಕಾಫಿ ಕುಡ್ದು ಹೋಗ್ಬೋದಾಗಿತ್ತಲ್ಲ. ಇನ್ನೊಂದಿನ ಬರ್ತೀನಿ ನಾನು. ವಿಜಿ, ಬರ್ತೀನಿ. ನಿಂತ್ಕೊಂಡ್ರೆ ಸಾವಿರ ಪ್ರಶ್ನೆಗಳಪ್ಪ. ಹಾಕೋ ಕೆಲ್ಸನ ಒಂದು ಸಲ ಮಾಡಿಬಿಟ್ರೆ ಎಲ್ಲಾ ಪ್ರಶ್ನೆಗಳು ಬಾಯಿ ಮುಚ್ಕೊಂಡಿದ್ಬಿಡತ್ತೆ. ಗೊತ್ತಾಯ್ತು ನನಗ್ ನಿನ್ನ ಹತ್ರ ಮಾತಾಡ್ಬೇಕು ಅನಿಸ್ತಿದೆ ಅಂತ. ಮಾತ್ ಯಾರಿಗೂ ಕೊಡ್ಬಾರ್ದು ಚೈತ್ರ. ಮಾತು ಮನುಷ್ಯನ ಕಟ್ಟಾಕ್ಬಿಡುತ್ತೆ. ಎಲ್ಲೆಲ್ಲಿ ನೋಡಿದ್ರು ಪ್ರಶ್ನೆಗಳೇ. ಪ್ರಶ್ನೆಗಳಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದೀನಿ. ಎಲ್ಲಿವರೆಗೆ ಎಷ್ಟು ದಿನ ಗೊತ್ತಿಲ್ಲ. ಏನಾಯ್ತು ಪುರುಷಿ, ಯಾವ ಪ್ರಶ್ನೆ ಹೇಳ್ತೀನಿ? ನಾನೊಂದು ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇದೆ. ನೀನೆಲ್ಲೇ ಇದ್ರೂ ಈಗಲೇ ನನಗೆ ಸಿಗ್ಬೇಕು, ಇಲ್ಲ ಅನ್ಬೇಡ. ನಿನ್ ಬಾಯಲ್ಲಿ ಇದೊಂದು ಮಾತುಕೋಸ್ಕರ ಕಾಯ್ತಿದ್ದೆ ಪುರುಷಿ, ಎಲ್ಲಿಗೆ ಬರಲಿ ಹೇಳು. ಬಂದ್ಬಿಡ್ತಾರೆ.
ಸಾರಿ ಪುರುಷಿ, ಕಾಯಿಸ್ಬಿಟ್ಟೆ. ಚೈತ್ರ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಸಾರಿ ಕೇಳ್ಬೇಡ. ನೀನು ಸಾರಿ ಕೇಳಿದ್ರೆ ನಾನು ಮಾಡಿರೋ ಕೆಲಸಗಳಿಗೆ ಕೇಳೋದಕ್ಕೆ ಪದಗಳೇ ಇರೋದಿಲ್ಲ. ನೀ ಅಂಥ ತಪ್ಪು ಏನೂ ಮಾಡಿಲ್ಲ ಕಣು, ಮಾಡೋದು ಇಲ್ಲ. ಏನು ಇದ್ದಕ್ಕಿದ್ದಾಗೆ ಕರೆದೆಯಲ್ಲ? ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವಿಬ್ರು ಎಷ್ಟು ಮ್ಯಾಚ್ ಆಗ್ತೀವಿ. ನಾನು ನಿಂಗೇನೋ ವಿಷಯ ಹೇಳಬೇಕು, ಆದ್ರೆ ಅದು ನೀನು ಹೇಗೆ ತಗೊಳ್ತೀಯ ಗೊತ್ತಿಲ್ಲ. ಏನು ವಿಷಯ ಹೇಳು. ಇಲ್ಲ, ನೀನು ಮೊದಲು ಹೇಳು. ಬೇಡ ಚೈತ್ರ, ನಾ ಹೇಳೋ ವಿಷಯ ಕೇಳಿದ್ರೆ ಬಹುಶಃ ಮತ್ತೆ ನೀನು ಮಾತಾಡೋದಕ್ಕಾಗಲ್ಲ. ಅದಕ್ಕೆ ನೀನೇ ಮೊದಲು ಹೇಳು. ಆಗಲ್ಲ ಕಣೋ, ನನ್ನ ಮೇಲೆ ಇಷ್ಟಾರು ಕರುಣೆ ತೋರಿಸ ಪ್ಲೀಸ್. ಏನ್ ವಿಷಯ ಅಂತ ನೀನೇ ಮೊದಲು ಹೇಳು. ತಾಯಿ ಕೊಟ್ಟಿರೋ ಮಾತನ್ನು ಮುರಿತಾ ಇದ್ದೀನಿ. ಇದರಿಂದ ಮನಸ್ಸು ಮುರಿದು ಹೋಗ್ಬೋದು, ಸಂಬಂಧಗಳು ಬಿಟ್ಟು ಹೋಗ್ಬೋದು. ನೀನ್ ಹೀಗೆಲ್ಲ ಮಾತಾಡ್ತಿದ್ರೆ ಅದೇ ಹೊಡ್ಕೊಳ್ತಿದ್ದೆ. ವಿಷಯ ಏನು ಅಂತ ನೇರವಾಗಿ ಹೇಳು. ಚಿತ್ರ, ನಾನು ಮದುವೆ ಮಾಡ್ಕೋತಾ ಇದ್ದೀನಿ. ನಮ್ಮ ಚಿಕ್ಕಮ್ಮ ನೋಡಿರೋ ಹುಡುಗಿ. ನಾನು ಆಗಲ್ಲ ಅಂತ ಹೇಳಕ್ಕಾಗಲ್ಲ ಚೈತ್ರ. ಹೇಳಿದ್ರೆ ನಮ್ಮಕ್ಕ ವಾಪಸ್ ಮನೆಗೆ ಬಂದ್ಬಿಡ್ತಾಳೆ. ನಿನ್ನನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಾರ ಮಾತಾಡು, ದಯವಿಟ್ಟು ಸೈಲೆಂಟ್ ಆಗಿರ್ಬೇಡ ಚೈತ್ರ. ನನ್ನ ಎದೆ ಹೊಡ್ಕೊಳಕ್ ಶುರು ಮಾಡ್ತಾ ಇದೆ. ನಿನ್ ಬೈ, ಶಾಪ ಹಾಕು, ಕಣ್ಣೀರ್ ಹಾಕು, ಏನಾರ ಅನ್ನು. ನನಗೆ ತುಂಬಾ ಕಷ್ಟ ಆಗತ್ತೆ ಚಿತ್ರ. ಕಣ್ಣೀರ್ ಯಾಕೋ ಹಾಕ್ಲಿ, ಸಂತೋಷದ ವಿಚಾರ ಹೇಳುವಾಗ ಯಾರ ಹುಡುಗಿ ಚೈತ್ರ? ನಿನಗ್ ಸಂತೋಷ ಆಗ್ತಾ ಇದೆಯಾ? ಯಾಕೆ ಈ ತರ ಸುಳ್ಳು ಹೇಳ್ತಾ ಇದೀಯಾ? ನಾನ್ ಯಾಕೋ ಸುಳ್ಳು ಹೇಳಿ? ನಿನ್ನನ್ನು ಪ್ರೀತಿಸ್ತಿರೋ ಹುಡುಗ ಬೇರೆ ಯಾವ್ದೋ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ ಅಂದ್ರೆ ಸಂತೋಷ ಆಗ್ತದೆ ಅಂತ ಹೇಳ್ತಿದ್ಯಲ್ಲ. ಖುಷಿ ಪ್ರೀತಿಸೋದು ಮನ್ಸು, ಮದುವೆ ಆಗೋದು ಕನ್ಸು. ಚೆನ್ನಾಗಿರುತ್ತೆ ಅಷ್ಟೇ ಸತ್ಯ. ನೆರವೇರೋದು ಬಿಡೋದು ನಮ್ಮ ಕೈಲಿರುತ್ತಾ ಹೇಳು. ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಚೈತ್ರ ನೀನು. ಕಷ್ಟ ಆಗುತ್ತೆ, ಆದರೆ ಅಭ್ಯಾಸ ಆಗ್ಬಿಡತ್ತೆ. ನೀ ಹೇಳು, ಯಾರ ಹುಡುಗಿ? ಶೇಖರ್ ತಂದ್ರಿ ಸಹನ. ನಾಳೆನೇ ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ನಾಳೆನಾ?
ಆಕ್ಸಿಡೆಂಟ್ ಪುರುಷಿ. ನಿಜ ಹೇಳ, ಬರುವಾಗ ತುಂಬಾ ಸಂಕಟ ಪಟ್ಕೊಂಡಿದ್ದೆ. ನೀ ಹೇಳಿದ ವಿಷಯ ಕೇಳಿ ಮನ್ಸು ಹಗ್ರ ಆಯ್ತು. ಚೆನ್ನಾಗಿರೋ ಪುರುಷಿ. ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆದ್ರೆ ಕಷ್ಟ ನಮ್ಗೇನು ಹೊಸದಲ್ವಲ್ಲ. ನಾನು ಬರ್ತೀನಿ ಕಣ. ನಿನ್ನ ವಿಷಯ ಹೇಳಲಿಲ್ಲ. ನನ್ನ ವಿಷಯ ಬಿಡು. ನೀ ಹೇಳಿದ ವಿಷಯದ ಮುಂದೆ ನಂದು ತುಂಬಾ ತಪ್ಪೆ. ಇನ್ಯಾವಾಗ್ಲಾರು ಹೇಳ್ತೀನಿ. ನಿನ್ನ ಮದುವೆ ಅಂತ ಹೇಳೋಕ್ಕೆ ಇಷ್ಟು ಶಾಕ್ ಆಗ್ತಿದ್ಯಾ? ಇನ್ನು ನಾಳೆ ನನ್ನ ಮದುವೆ ಅಂತ ಹೇಳ್ಬಿಟ್ರೆ ತಡ್ಕೋತೀಯ? ಅದು ವಿಕ್ಕಿ ಜೊತೆ ಬರ್ತೀನಿ ಕಣು. ಖುಷಿ ಅಲ್ಲ, ಬೇರೊಬ್ಬರ ಸತ್ತು. ಇನ್ಮೇಲೆ ನಾವಿಬ್ರು ದೂರ ದೂರ. ನಾವಿನ್ ಯಾವತ್ತೂ ಹೀಗೆ ಮೀಟ್ ಮಾಡಕ್ ಆಗಲ್ಲ. ಇಷ್ಟು ವರ್ಷ ಸ್ನೇಹಕ್ಕೆ, ಪ್ರೀತಿಗೆ, ನಂಬಿಕೆಗೆ, ನೀ ಒರೆಸಿರೋ ಕಣ್ಣೀರ್ಗೆ, ಜೊತೆ ನಡೆದ ನೆನಪಿಗೆ ಮೊದಲನೇ ಸಲ ಮತ್ತೆ ಕೊನೆ ಸಲ Oh!
ಒಂದೊಂದ್ ಮನೆಯಲ್ಲಿ ಒಂದೊಂದ್ ಪದ್ಧತಿ, ಒಂದೊಂದ್ ಮದ್ವೆಲಿ ಒಂದೊಂದ್ ಸಂಪ್ರದಾಯ. ಬೇರೆ ಬೇರೆ ಆಗಿರೋ ಎರಡು ಮನೆಗಳನ್ನ ಒಂದು ಮಾಡೋದೇ ಈ ಮದ್ವೆ ಅನ್ನೋ ಶಾಸ್ತ್ರ. ವಿಜಿ, ನಿನ್ ತಮ್ಮ ನಮ್ಮನೆಗೆ ಬರೀ ಅಳಿಯ ಮಾತ್ರ ಅಲ್ಲಮ್ಮ, ಅಳಿದೇವ್ರು. ಹೌದು ಕಣ್ರವ್ವ, ನಮ್ಮ ಸಹನಮ್ಮವರು ಮತ್ತೆ ಹಿಂಗೆ ನಗ್ನಗ್ತಾ ಓಡಾಡ್ತಾರೆ ಅಂತ ನಾವ್ಯಾರು ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ ಶೇಖರಪ್ಪ? ನಿಜ, ನನ್ನ ತಂಗಿಲಿ ಈ ಮಟ್ಟಕ್ಕೆ ಬದಲಾವಣೆ ಆಗಿದೆ ಅಂದ್ರೆ ಅದಕ್ಕೆ ಪುರುಷೋತ್ತಮನೇ ಕಾರಣ. ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ನಿಜವಾಗ್ಲೂ ಪುರುಷೋತ್ತಮ ಒಳ್ಳೆಯವನು. ಎಷ್ಟು ಅರ್ಜೆಂಟ್ ಆಗಿ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತೋ ಅಷ್ಟೇ ಸುಲಭವಾಗಿ ಮದುವೆ ಮುಗಿದ್ಬಿಟ್ರೆ ನಮ್ಗೆಲ್ರಿಗೂ ನೆಮ್ಮದಿ. ಖಂಡಿತ ಆಗುತ್ತೆ ಅತ್ತೆ, ನಿಮ್ಗೆ ಇನ್ನೊಂದು ತಮ್ಮನ ಬಗ್ಗೆ ಗೊತ್ತಿಲ್ಲ. ಅವನು ಯಾರ ಮನಸ್ಸನ್ನು ನೋಯಿಸೋದಿಲ್ಲ. ಸಹನ ಪುರುಷನ ಮದ್ವೆ ಆದ್ಮೇಲೆ ಅವಳೇ ಹೇಳ್ತಾಳ್ ನೋಡಿ ಪುರುಷಿ ಮನಸ್ಸು ಎಂಥದ್ದು ಅಂತ. ಒಬ್ಬ ತಾಯಿಗೆ ಇದಕ್ಕಿಂತ ಸಂತೋಷ ಇನ್ನೇನಿದೆ ಅಮ್ಮ? ಸಹನ ಅಷ್ಟೇ ಅಲ್ಲ, ನೀನು ಸುಖವಾಗಿರ್ಬೇಕು ವಿಜಿ. ನಮ್ಮ ಸಹನ ನಿಮ್ಮನೆಯಲ್ಲಿ ಎಷ್ಟು ಸಂತೋಷವಾಗಿರ್ತಾಳೋ ನೀನು ಈ ಮನೆಯಲ್ಲಿ ಅಷ್ಟೇ ಸಂತೋಷವಾಗಿರ್ತೀಯ. ನನ್ನ ಮಗನ್ನ ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನೋಡಿ, ನಾವೆಲ್ಲರೂ ಒಂದಾಗ ಮಾತಾಡ್ತಾ ಇದೀವಿ, ಇವತ್ತು ನಿಶ್ಚಿತಾರ್ಥಕ್ಕೆ ರೆಡಿಯಾಗಿ ನಿಂತಿರೋ ನಮ್ಮ ಸಹನಮ್ಮ ಒಂದು ತುಟಿ ಬಿಚ್ಚಿ ಮಾತಾಡ್ತಿಲ್ಲ. ಮಾತಾಡಿ ಸಹನಮ್ಮ, ಈಗ ಸಂತೋಷ ತಾನೇ ನಿಮ್ಗೆ? ಸಂತೋಷ ಅನ್ನೋ ಪದ ತುಂಬಾ ಸಣ್ಣದಾಗುತ್ತೆ. ಮುಗ್ದೆ ಹೋಗ್ಬಿಟ್ಟಿತ್ತು ಅನ್ಕೊಂಡಿದ್ದೆ ನನ್ನ ಬದುಕು, ಈಗ ಮತ್ತೆ ಶುರುವಾಗಿದೆ. ಕಪ್ಪು ಮೋಡ ಆಗೋಗಿತ್ತು ನನ್ನ ಜೀವನ. ಇಂಥ ಕಾರ್ ಮೋಡದಲ್ಲೂ ಒಂದು ಕಾಮನ ಬಿಲ್ಲು ಮೂಡಿದೆ. ಇದಕ್ಕೆ ಕಾರಣ ಅಣ್ಣನೋ ಅತ್ತಿಗೆನೋ ಇಲ್ಲ ನನ್ನನ್ನು ಒಪ್ಕೊಂಡು ಅವರೋ, ಅದು ಯಾರ್ಯಾರಿದಾರೋ ಅವರೆಲ್ಲರಿಗೂ ನನ್ನ ಥ್ಯಾಂಕ್ಸ್. ನಿಶ್ಚಿತಾರ್ಥದಲ್ಲಿ ಏಟೋನ್ ಫೋಟೋ ತಕ್ಕೋಬೇಕು. ಸಂತೋಷದಲ್ಲಿ ಹತ್ರ ಕಣ್ಣು ಕೆಂಪಕಾಯ್ತದೆ, ಫೋಟೋದಲ್ಲಿ ಚೆನ್ನಾಗಿ ಕಾಣಕ್ಕಿಲ್ಲ. ನಡೀರಿ, ನೀವಿನ್ನೂ ರೆಡಿ ಆಗಿಲ್ಲ, ತಲೆ ಬಚ್ಕೊಂಡಿಲ್ಲ, ನಡೀರಿ ಮೊದಲು. ಅಮ್ಮರೇ, ನೀವು ಹೋಗಿ ಒಳಗೆ ಕೆಲಸ ನೋಡ್ಕೊಳ್ಳಿ, ನಾವು ಸಣ್ಣ ಅಮ್ಮನ ರೆಡಿ ಮಾಡ್ಕೊಂಡು ಕರ್ಕೊಂಬತ್ತೀನಿ, ನೀವು ಬನ್ನಿ. ಅಮ್ಮ, ನಾನು ಆಫೀಸಿಗೆ ಫೋನ್ ಮಾಡಬೇಕು, ಕೆಲವೊಂದು ಕೆಲಸನ ಇಲ್ಲಿಂದಲೇ ಬ್ಯಾಲೆನ್ಸ್ ಮಾಡ್ತೀನಿ. ಅತ್ತೆ, ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗ್ತಾ ಇದೆ, ನಾನು ಉಳಿದ ಕೆಲಸನ ಪೂರ್ತಿ ಮಾಡ್ತೀನಿ. ನಾನು ಹೊರಡೋ ಸಮಯ ಹತ್ರ ಬಂತು. 9 ಗಂಟೆಗೆ ಕಾರ್ ಬರುತ್ತೆ, ನಾನು ರೆಡಿ ಆಗ್ಬೇಕು. ಮದ್ವೆ ಹೆಣ್ಣಲ್ವಾ, ಸೀರೆ ಒಡವೆ ಅಲಂಕಾರ ಇಷ್ಟು ದಿನ ನಾನು ಬೇರೆಯವ್ರಿಗೆ ರೆಡಿ ಮಾಡ್ತಿದ್ದೆ, ಇವತ್ತು ನಾನೇ ಅಲಂಕಾರ ಮಾಡ್ಕೋಬೇಕು. ಸುಮ್ಮನೆ ನಾ ಹೇಳು, ನಾನು ಹೋಗ್ತೇನೆ ಸೌಮ್ಯ. ಅಕ್ಕ, ಇನ್ನೂ ಒಂದ್ಸಲ ಯೋಚನೆ ಮಾಡು. ಏನಂತ ಯೋಚನೆ ಮಾಡಲಿ, ನಾನು ಬಲಿಗೆ ಸಿದ್ಧವಾಗಿರೋ ಕುರಿ. ಕುರಿಗೆ ಯೋಚನೆ ಮಾಡೋ ಹಕ್ಕಿಲ್ಲ, ಅದು ಕಡಿಯೋನ ಆಯ್ಕೆ. ಬಲಿ ಪೀಠ ಸಿದ್ಧವಾಗಿದೆ, ನಾನು ಹೊರಡ್ಬೇಕು ಸೌಮ್ಯ, ಬರ್ತೀನಿ.
ಪುರುಷೋತ್ತಮ ಪುರುಷೋತ್ತಮ.